ರಸ್ತೆ ಅಕ್ಕಪಕ್ಕದಲ್ಲಿ ಕಸದ ರಾಶಿ, ತಪ್ಪಿದ ಭಾರಿ ಅನಾಹುತ. ಕಸದಿಂದ ಉದ್ಭವಿಸಿದ ರಸದಿಂದ ರಸ್ತೆಯಲ್ಲಿ ಭಾರಿ ಗಂಡಾಂತರವೊಂದು ಸಂಭವಿಸಿರುವಂತದ್ದು. ರಸ್ತೆಯಲ್ಲಿ ಏಕಾಏಕಿ ಜಾರಿ ಬೀಳ್ತಾ ಇದ್ದಾರೆ ವಾಹನ ಸವಾರ. ರಸ್ತೆ ಮೇಲೆ ಆಯಿಲ್ ಚೆಲ್ಲಿ ವಾಹನ ಸವಾರ ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾದ್ರೆ ಎಲ್ಲಿ ಸಂಭವಿಸ್ತಾ ಇದೆ? ರಸ್ತೆ ಅಕ್ಕಪಕ್ಕದಲ್ಲೆಲ್ಲ ಕಸದ ರಾಶಿ ಒಂದು ಕಡೆ ಆದ್ರೆ ಅದೇ ರಸ್ತೆಯಲ್ಲಿ ಭಾರಿ ಅನಾಹುತ ಸಂಭವಿಸಿದೆ. ಕಸದಿಂದ ತುಂಬಿ ತುಳುಕಾಡ್ತಾ ಅದೇ ರಸ್ತೆಯಲ್ಲಿ ಎಣ್ಣೆ ಚೆಲ್ಲಿದೆ. ರಸ್ತೆಯಲ್ಲಿ ಏಕಾಏಕಿ ಜಾರಿ ಬೀಳ್ತಾ ಇದ್ದಾರೆ ವಾಹನ ಸವಾರ. ಎಣ್ಣೆಗೂ ವಾಹನ ಸವಾರರಿಗೂ ಎಲ್ಲಿಂದ ಎಲ್ಲಿ ಲಿಂಕ್? ಏನಾಯ್ತು ಹಾಗಾದ್ರೆ? ಯಾರು ಚೆಲ್ಲಿದ್ರು ಆ ಎಣ್ಣೆಯನ್ನ? ಎಲ್ಲಿ ಸಂಭವಿಸ್ತು ಈ ಘಟನೆ? ಈಗಾಗಲೇ ಗಮನಿಸ್ತಾ ಇದ್ದೀರಾ, ರಸ್ತೆ ಅಕ್ಕಪಕ್ಕದಲ್ಲಿ ಕಸದ ರಾಶಿ. ಎಲ್ಲಿ ನೋಡಿದ್ರು ಬೆಂಗಳೂರಿಗೆ ಏನು ಕಸದಕ್ಕೇನು ಕಮ್ಮಿ ಇಲ್ಲ. ಯಾವ ಸೊಂದಿಗೊಂದಿಗೋದ್ರೂ ಕಣ್ಣು ಮುಂದೆ ಕಸದ ರಾಶಿ ಮಾತ್ರ ಸಿಕ್ಕೇ ಸಿಗುತ್ತೆ. ನೋಡೇ ನೋಡ್ತೀವಿ. ಎಷ್ಟು ಗಮನಿಸ್ತಾ ಇದ್ರ ದೃಶ್ಯಗಳನ್ನ? ರಸ್ತೆಯಲ್ಲಿ ಏಕಾಏಕಿ ಜಾರ್ ಬೀಳ್ತಾ ಇದ್ದಾರೆ ವಾಹನ ಸವಾರರು. ಸಿಟಿ ಮಾರ್ಕೆಟ್ನ ಫ್ಲೈಓವರ್ ಪಕ್ಕದ ರಸ್ತೆಯಲ್ಲಿ ಈ ಘಟನೆ ಸಂಭವಿಸಿರುವಂಥದ್ದು. ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಜಾರ್ ಬೀಳ್ತಿದ್ದಾರೆ. ಬೈಕ್ನವ್ರು ಹೋಗೋರೆಲ್ಲ ಜಾರ್ ಬಿದ್ದಿದ್ದಾರೆ. ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಇದಕ್ಕೆ? ಈ ಎಣ್ಣೆನ ಯಾರು ಚೆಲ್ಲಿದ್ರು? ರಸ್ತೆ ತುಂಬೆಲ್ಲ ಎಣ್ಣೆ ಇದೆ. ಗಾಡೀಲಿ ಹೋಗೋರೆ ಬೀಳ್ತಿದ್ದಾರಂದ್ರೆ ವಯಸ್ಸಾದವ್ರು ಹೆಂಗ್ ನಡ್ಕೊಂಡು ಹೋಗಕ್ ಸಾಧ್ಯ ಆಗುತ್ತೆ? ಅಂಗವಿಕಲರು ಓಡಾಡ್ತಿರ್ತಾರೆ, ವಯಸ್ಸಾದವ್ರು ಓಡಾಡ್ತಿರ್ತಾರೆ, ಅನಾರೋಗ್ಯದಿಂದ ಬಳಲ್ತಾ ಇದ್ದವರು ಕೂಡ ರಸ್ತೆಯಲ್ಲಿ ಓಡಾಡ್ತಿರ್ತಾರೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನು? ಈ ಘಟನೆ ಸಿಟಿ ಮಾರ್ಕೆಟ್ ನ ಫ್ಲೈಓವರ್ ಪಕ್ಕದ ರಸ್ತೆಯಲ್ಲಿ ನಡೆದಿರುವಂತ. ಸೊ ನಿಜಕ್ಕೂ ಕೂಡ ಎಂತಹ ಪರಿಸ್ಥಿತಿ ಬಂದ್ಬಿಡ್ತಪ್ಪ ನಮ್ಗೆಲ್ಲ ಅಂತ ಪ್ರಶ್ನೆ ಮೂಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಬೆಂಗಳೂರಿನ KR ಮಾರ್ಕೆಟ್ ಫ್ಲೈಓವರ್ ಬಳಿ ಈ ಘಟನೆ ಸಂಭವಿಸಿರುವಂತದ್ದು. ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ KR ಮಾರ್ಕೆಟ್ ಸುಮಾರು 10 ಹೆಚ್ಚು ವಾಹನ ಸವಾರರು ಜಾರಿ ಬಿದ್ದಂತಹ ಘಟನೆ ಸಂಭವಿಸಿದೆ. ಒಬ್ಬರಲ್ಲ ಇಬ್ಬರಲ್ಲ, ಬರೋಬ್ಬರಿ 10 ಹೆಚ್ಚು ವಾಹನ ಸವಾರರು. ಫ್ಲೈಓವರ್ ಪಕ್ಕದಲ್ಲೇ BBMP ಸ್ವಚ್ಛತ ವಾಹನಗಳು ಕೂಡ ಪಾರ್ಕಿಂಗ್ ಮಾಡುತ್ತೆ, ಯಾರು ಪ್ರಶ್ನೆ ಮಾಡೋದಿಲ್ಲ. ಇದರಿಂದ ಕಸದಿಂದ ಬರುವಂತಹ ತ್ಯಾಜ್ಯದಿಂದ ರಸ್ತೆಯ ಮೇಲೆ ಜಿಡ್ಡು ಬಿದ್ದಿದೆ. ತುಂತುರು ಮಳೆಯಿಂದ ಇನ್ನಷ್ಟು ಜಾರು ಬಂಡೆ ಆಗಿದೆ ಮಾರ್ಕೆಟ್ ರೋಡ್. ಕ್ಷಣ ಮಾತ್ರದಲ್ಲಿ ಪ್ರಾಣಾಪಾಯದಿಂದ ಪಾರಾಗ್ತಾ ಇದ್ದಾರೆ ವಾಹನ ಸವಾರ. ಎಷ್ಟು ನೆಗ್ಲಿಜೆನ್ಸಿ ಹಾಗಾದ್ರೆ! ಕಸದ ರಾಶಿಯನ್ನ ತಂದು ವಿಲೇವಾರಿ ಮಾಡೋದ್ ಬಿಟ್ಟು ಗಾಡಿಗಳೆಲ್ಲ ಇಟ್ಟಿರ್ತಾರೆ, ಅದರಲ್ಲಿ ಶೇಖರಣೆ ಆದಂತ ಜಿಡ್ಡಿನ ಪದಾರ್ಥ ಎಲ್ಲವೂ ಕೂಡ ರಸ್ತೆಗೆ ಬರ್ತಾ ಇದೆ, ಬಂದಿದೆ. ಇತ ಬೆಂಗಳೂರಿನಲ್ಲಿ ಚುಮು ಚುಮು ಮಳೆ ಆಗ್ತಾ ಇದೆ. ಮಳೆ ಹಾಗೆ ಎಣ್ಣೆ ಎರಡು ಸೇರಿ ರಸ್ತೆಗೆ ಬಂದು ಗಮನಿಸ್ತಾ ಇದ್ದೀರಾ? ಅದರಲ್ಲೇ ಆ ರಸ್ತೆಯಲ್ಲಿ ಓಡಾಡುವಂತಹ ಸಂದರ್ಭದಲ್ಲಿ ಚಿಕ್ಕ ಮಗು ಟೂ ವೀಲರಿಂದ ಬೀಳುತ್ತೆ, ಆ ಮಗುಗೆ ಗಾಯ ಕೂಡ ಆಗುತ್ತೆ. ಇದಕ್ಕೆ ಯಾರು ಸರ್ ಹೊಣೆ? BBMP ಗಾಡಿಗಳೆಲ್ಲವೂ ಕೂಡ ಕಸವನ್ನು ಶೇಖರಣೆ ಮಾಡಿಕೊಂಡು
ಅಲ್ಲೇ ನಿಂತಿರ್ತಾರೆ. ಅದರಿಂದ ಏನು ಜಿಡ್ಡು ಪದಾರ್ಥ ಎಲ್ಲ ರಸ್ತೆಗೆ ಇಳಿತಾ ಇದೆ, ಅದನ್ನು ಯಾರೂ ಕೂಡ ಗಮನಿಸ್ತಾ ಇಲ್ಲ, ಯಾರು ಕೂಡ ಕೇರ್ ಮಾಡ್ತಾ ಇಲ್ಲ. ಯಾರು ಸತ್ತರೇನು ಯಾರು ಬಿಟ್ಟರೇನು, ನಾವೇನು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋದರೆ ಸಾಕು ಅಂತ ನೆಗ್ಲೆಕ್ಟ್ ಮಾಡು. ಆದರೆ ಇಲ್ಲಿ ಪ್ರಯಾಣಿಕರು ಮಾತ್ರ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಮಗುಗೆ ಕೈ ಗಾಯ ಆಯಿತು, ಆ ಪುಟ್ಟ ಕಂದಮ್ಮಗೆ. ದೊಡ್ಡವರೆಂಗ ತಡ್ಕೋತಾರೆ, ಮಕ್ಳು ಹೆಂಗೆ ತಡ್ಕೋಬೇಕು? ಎಷ್ಟು ಗಮನಿಸ್ತಾ ಇದ್ದೀರಾ ನೋಡಿ, ಮಗುಗೆ ಏಟಾಗಿದೆ. ಇದಕ್ಕೆ BBMP ಹೆಂಗೆ ಸ್ಪಂದಿಸುತ್ತೆ, ಏನು ಮಾಡುತ್ತೆ ಅನ್ನೋದನ್ನು ಕಾದಷ್ಟೇ ನೋಡಬೇಕಾಗುತ್ತೆ. ತಯಾರಿಯಾಗಿ ರಸ್ತೆ ಅಕ್ಕಪಕ್ಕದಲ್ಲಿ ಕಸದ ರಾಶಿ ತಪ್ಪಿದೆ, ಭಾರಿ ಅನಾಹುತ. We'll be right back.